ಸಿರಿ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಸುಂದರವಾದ ಶೋಪೀಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಶೋಪೀಸ್ ಮಾಡಲು ಬೇಕಾದ ಮೆಟೀರಿಯಲ್ಸ್: ಥರ್ಮೋಕೋಲ್ ಶೀಟ್, ಡೆಕೊರೇಷನ್ ಫ್ಲವರ್ಸ್, ಆರ್ಟಿಫಿಷಿಯಲ್ ಗ್ರಾಸ್, ನೆಸ್ಟ್, ಎಕ್ಸ್, ಬರ್ಡ್ಸ್, ಬಾಸ್ಕೆಟ್, ಡೆಕೊರೇಟಿವ್ ಐಟಮ್ಸ್, ಬ್ರಷ್, ಫ್ಯಾಬ್ರಿಕ್ ಪೇಂಟ್, ಕಟ್ಟರ್, ಸಿಜರ್ಸ್ ಮತ್ತು ಗ್ಲೂ. ಈಗ ಶೋಪೀಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಥರ್ಮೋಕೋಲ್ ಶೀಟ್ ಕಟ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಗ್ಲೂ ಹಾಕಿ ಇನ್ನೊಂದು ಪೀಸು ಅದ ಮೇಲೆ. ಗ್ರೀನ್ ಪೇಂಟ್ ಹಚ್ಚಬೇಕು. ಗ್ರೀನ್ ಕಲರ್ ಯಾಕೆ ಹಚ್ಚೋದಂದ್ರೆ ಗ್ರಾಸ್ ಥರ ಕಾಣುತ್ತೆ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಗ್ರಾಸ್, ಇದನ್ನು ಅದ ಮೇಲೆ ಅಂಟಿಸ್ಬಿಡ್ಬೇಕು. ಆರ್ಟಿಫಿಷಿಯಲ್ ಗ್ರಾಸ್ ಹಾಕಿದ್ರೆ ಕ್ಲೀನಾಗಿ ಕಾಣುತ್ತೆ. ನೆಕ್ಸ್ಟ್ ಈ ಥರ ಸಿಕ್ಕುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಮಾಡ್ಕೋಬೋದು. ನೋಡಿ ಇದನ್ನೆಷ್ಟು ಥರ ರೆಡಿಯಾಗಿದೆ. ಈಗ ಇದನ್ನೇ ಬಾಸ್ಕೆಟ್ಗೆ ಒಂದು ಸೈಡ್ ಅಂಟಿಸ್ತೀನಿ. ಇದು ಒಳಗಡೆ ಎಕ್ಸ್ ಕೂರಿಸ್ತಾ ಇದ್ದೀನಿ, ಗ್ಲೂ ಹಚ್ತಾ ಇದ್ದೀನಿ. ನೆಕ್ಸ್ಟ್ ಡೆಕೊರೇಷನ್ ಫ್ಲವರ್ಸ್ ತಗೊಂಡು ಅಂಟಿಸ್ತೀನಿ. ಶೋಪೀಸ್ ರೆಡಿ. ನೋಡಿದ್ರಲ್ಲ ವೀಕ್ಷಕರೇ, ಶೋಪೀಸ್ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ನಾವು ರೆಡಿ ಮಾಡ್ಬೋದು. ಮನೆಗೆ ಬೇಕಿರೋ ಡೆಕೊರೇಷನ್ ಶೋಪೀಸ್ ನಾವೇ ಈಸಿಯಾಗಿ ಕಲರ್ಫುಲ್ಲಾಗಿ ರೆಡಿ ಮಾಡ್ಕೋಬೋದು. ನೀವು ಟ್ರೈ ಮಾಡಿ.